ಎರಡನೆಯ ವಿವಾಹಕ್ಕೂ ಕೂಡ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ಯಾ? ಎರಡನೆಯ ವಿವಾಹ ಆಗೋಕ್ಕೂ ಮುಂಚೆ ಜಾತಕವನ್ನ ಯಾವ ರೀತಿ ಪರಿಶೀಲನೆ ಮಾಡಬೇಕು, ಹಾಗೇನೆ ಜಾತಕವನ್ನ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು, ಎರಡನೆಯ ವಿವಾಹಕ್ಕೂ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ರೆ ಯಾವ ರೀತಿ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಜೀವನದಲ್ಲಿ ಮದುವೆ ಅನ್ನೋದು ಎಲ್ರಿಗೂ ಕೂಡ ಪ್ರಮುಖವಾದ ಘಟ್ಟ. ಅದರಲ್ಲಿ ಸಾಕಷ್ಟು ಜನ ವಿವಾಹನೇ ಆಗಿಲ್ಲ ಅನ್ನೋ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಇನ್ನೂ ಸಾಕಷ್ಟು ಜನ ಮದುವೆ ಆಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ, ಎರಡನೇ ಮದುವೆ ಪ್ರಯತ್ನ ಮಾಡ್ತಾರೆ, ಅದರಲ್ಲೂ ಕೂಡ ಅವ್ರಿಗೆ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ, ಯಾಕೆ? ಸಾಮಾನ್ಯವಾಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕಳತ್ರಕಾರಕ ಅಂದರೆ ಈ ಶುಕ್ರ ಮತ್ತು ಕುಜನ ಒಂದು ಪರಿಣಾಮ ಏನಾಗುತ್ತೆ ಅಂದರೆ ಮದುವೆ ವಿಚಾರದಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಮದುವೆ ಅಂತ ಬಂದಾಗ ಕಳತ್ರ ದೋಷ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಇವತ್ತಿನ ಮಟ್ಟಿಗೆ ಕಾರಣಾಂತರದಿಂದ ಮೊದಲನೇ ಮದುವೆ ವಿಚಾರದಲ್ಲಿ ಗ್ರಹ ಮೈತ್ರಕೂಟನೋ ಅಥವಾ ಗ್ರಹ ಜಾತಕಗಳ ಹೊಂದಾಣಿಕೆ ಸರಿಯಾಗಿ ಆಗ್ದಿರಾ, ಈಗೆಲ್ಲ ಕೋರ್ಟು ಕಚೇರಿ ಸಮಸ್ಯೆಗಳು ಬಗೆಹರಿಸ್ಕೊಂಡು ಎರಡನೇ ಮದುವೆ ವಿಚಾರದಲ್ಲಿ ಆದರೂ ಮಗ ಅಥವಾ ಮಗಳಿಗೆ ಮಾಡೋಣ ಅನ್ನುವಂಥದ್ದು ಇತ್ತು ಅಂದ್ರೇನು ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು ಅಗತ್ಯ ಇದೆಯಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲನೇ ಮದುವೆ ವಿಚಾರದಲ್ಲಿ ಈ ರೀತಿ ಆಯಿತು, ಎರಡನೇದು ಯಾವುದೋ ಒಂದು ಹುಡುಗ ಬಂದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಈ ಕಳತ್ರ ದೋಷ ಅಂತ ಹೇಳಿದ್ರೆ ದ್ವಿಕಳತ್ರ ದೋಷ ತ್ರಿಕಳತ್ರ ದೋಷ ಅಂತ ಹೇಳುತ್ತೆ. ಅಂದರೆ ಎರಡು ಮದುವೆ ಅಥವಾ ಮೂರು ಮದುವೆ ಅಥವಾ ನಾಲ್ಕು ಮದುವೆಗಳಿಗೂ ಆ ಜಾತಕಗಳಲ್ಲಿ ಕೆಲವೊಂದು ಯೋಗ ಫಲ ಅಂತ ನಾವು ನೋಡುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಎರಡನೇ ಮದುವೆ ಆಗಿದ್ರೂ ಅಲ್ಲಿನೂ ಸಮಸ್ಯೆ ಆಗಿ ಇವತ್ತು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಲ್ವ. ಹಾಗಾಗಿ ಈಗಾಗಲೇ ಸಮಸ್ಯೆ ಆಗಿ ಎರಡನೇ ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ಈ ಸಪ್ತಮಸ್ಥಾನಾಧಿಪತಿ ಮತ್ತು ಸಪ್ತಮಸ್ಥಾನದಲ್ಲಿ ಯಾವ ಗ್ರಹಗಳಿದೆ ಇದನ್ನು ಪರಿಗಣನೆ ತೆಗೆದುಕೊಳ್ಬೇಕು. ಮತ್ತು ಈಗಿದ್ದಂತಹ ಸಪ್ತಮಸ್ಥಾನದಲ್ಲಿ ಏನಾದರೂ ಶುಕ್ರ ಅಥವಾ ಕುಜನ ಕಾಂಬಿನೇಷನ್ಸ್ ಇರೋದಾಗಲಿ ಅಥವಾ ಕುಜ ಇರೋದಾಗಲಿ ಇತ್ತು ಅಂದರೆ ವರನ ಜಾತಕದಲ್ಲಿ ಈ ಥರ ಇತ್ತು ಅಂದರೆ ವಧುವಿನ ಜಾತಕದಲ್ಲಿ ಹೇಗಿರಬೇಕು ಇದನ್ನು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಬ್ಬರ ಜಾತಕದಲ್ಲಿನೂ ಕಳತ್ರ ದೋಷ ಇತ್ತು ಅಂದರೆ ಮತ್ತೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಗ್ರಹಗಳಲ್ಲಿ ಅಂತ ನಾವು ನೋಡಿದಾಗ ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀವಿ. ಲಗ್ನದಿಂದ ಸಪ್ತಮ ಸ್ಥಾನ, ಉದಾಹರಣೆಗೆ ಲಗ್ನ ಅಂತ ಹೇಳಿದಾಗ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ, ಮೇಷ ಲಗ್ನ ಅಂತ ಪ್ರಥಮವಾದಂಥ ಲಗ್ನವನ್ನು ತೆಗೆದುಕೊಳ್ಳೋಣ. ಈ ಮೇಷ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ರವಿ ಇತ್ತು ಅಂತ ಹೇಳಿದ್ರೆ ಈ ವಧುವಿನ ಜಾತಕದಲ್ಲಿ ವರನ ಜಾತಕದಲ್ಲಿ ರವಿ ಸಿಂಹರಾಶಿಯಲ್ಲೋ ಅಥವಾ ಲಗ್ನದಲ್ಲೋ, ಮೇಷ ಲಗ್ನದಲ್ಲಿ ಹುಟ್ಟಿದ್ರೆ ಆ ಹುಡುಗನು ಮೇಷ ಲಗ್ನದಲ್ಲೋ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಸಪ್ತಮ ಸ್ಥಾನದಲ್ಲಿ ರವಿ ಇತ್ತು ಅಂದರೆ ಸಿಂಹರಾಶಿಯಲ್ಲಿ ರವಿ ಇರಬೇಕು ಅಥವಾ ಮೇಷ ಲಗ್ನ ರಾಶಿಯಲ್ಲಿ ರವಿ ಇರಬೇಕು, ಈ ಥರ ಕಾಂಬಿನೇಷನ್ಸನ್ನು ಹುಡುಕಬೇಕಾಗುತ್ತೆ. ಇಲ್ಲ ಆ ಒಂದು ಜಾತಕದಲ್ಲಿನೂ ಸಹ ಇಬ್ಬರು ಜಾತಕಗಳಲ್ಲಿನೂ ರವಿ ತುಲಾರಾಶಿಯಲ್ಲೇ ಇತ್ತು ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ವೃಷಭ ಲಗ್ನದಲ್ಲಿ ಜನನ ಆಗಿದ್ರೆ, ಯಾಕಂದ್ರೆ ಒಂದೊಂದು ಲಗ್ನಕ್ಕೂ ಒಂದೊಂದು ಫಲ ಇರುತ್ತೆ. ವೃಷಭ ಲಗ್ನ ಅಂತ ತೆಗೆದುಕೊಂಡಾಗ ವೃಷಭ ಲಗ್ನ ತೆಗೆದುಕೊಂಡಾಗ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಆ ವರನ ಜಾತಕದಲ್ಲಿ ಆಗಿದ್ರೆ ವಧುವಿನ ಜಾತಕದಲ್ಲಿ ಈ ವೃಷಭ ರಾಶಿಯಲ್ಲಿ ಚಂದ್ರ ಇರಬೇಕಾಗುತ್ತೆ. ಅಥವಾ ಚಂದ್ರ ಈ ಸ್ವಕ್ಷೇತ್ರದಲ್ಲೋ ಅಥವಾ ಮಿತ್ರಸ್ಥಾನದಲ್ಲೋ ಅಥವಾ ಶುಭಗ್ರಹಗಳ ಜೊತೆ ಕೂಡಿರಬೇಕಾಗುತ್ತೆ. ಸೊ ಈ ಥರ ಎರಡನೇ ಮದುವೆ ವಿಚಾರದಲ್ಲಿ ನೋಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಮತ್ತೆ ಚಂದ್ರ ನೀಚ ಆಗಿರೋದು ಅಥವಾ ಪಾಪಗ್ರಹಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸತಿ ಸಮಸ್ಯೆಗಳಾಗುವಂಥದ್ದು ಇರುತ್ತೆ. ಯಾಕಂದರೆ ಈಗ ಎರಡು ಮೂರನೇ ಮದುವೆ ವಿಚಾರ ಕುಡುಕುವಂಥವ್ರಿಗೂ ಯಾಕಂದರೆ ಎರಡನೇ ಮದುವೆ ವಿಚಾರದಲ್ಲಿ ಇವೆಲ್ಲ ನೋಡಿರೋದಿಲ್ಲ. ಆನಂತರ ಏನಾಗುತ್ತೆ ಮತ್ತೆ ತೊಂದರೆ ಆಗುವಂಥ ಪರಿಸ್ಥಿತಿ ಇರುತ್ತೆ. ಒಂದು ಸತಿ ಸಮಸ್ಯೆ ಆಗಿರೋದು ಮತ್ತೊಂದು ಸತಿ ಸಮಸ್ಯೆ ಆಗಬಾರ್ದು. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಎರಡನೇ ಮದುವೆಗೂ ನೋಡಬೇಕಾ ಜಾತಕ ಅನ್ನೋವಂಥದ್ದು ಏನಿರುತ್ತೆ ಮನಸ್ಥಿತಿ ಖಂಡಿತ ನೋಡಲೇಬೇಕಾಗಿರುತ್ತೆ. ಈ ರೀತಿ ಏನಾದರೂ ಕಾಂಬಿನೇಷನ್ಸ್ ಮತ್ತೆ ಸಿಕ್ಕಾಕೊಂಡ್ರೆ ಮತ್ತೆ ತೊಂದರೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಜಾತಕದ ಪರಿಶೀಲನೆ ಹೇಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಗ್ರಹ ಮೈತ್ರಕೂಟ ಅಂತ ಹೇಳ್ತೀವಿ, ಇಬ್ಬರ ಹೊಂದಾಣಿಕೆ ವಿಚಾರದಲ್ಲಿ ಸಂಬಂಧಪಟ್ಟಂತಹದ್ದು ಗ್ರಹ ಮೈತ್ರಕೂಟ ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ. ಏನಾದರೂ ಎರಡನೇ ಮದುವೆಗೂ ಗ್ರಹ ಮೈತ್ರಕೂಟ ಸರಿಯಾಗಿಲ್ಲ, ವಧುವಿನ ಜಾತಕದಲ್ಲಿ ಕಳತ್ರ ದೋಷ ದ್ವಿಕಳತ್ರ ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ
ಅದೂ ನಿಮಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಯಾಕಂದರೆ ಒಂದು ಕಳತ್ರ ದೋಷ ಇದ್ದರೆ ಹೆಂಗೋ ಒಂದು ಮದುವೆ ಆಯಿತು, ಸಮಸ್ಯೆ ಆಯಿತು, ಬೇರೆ ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದೀವಿ ಅಥವಾ ಆಗಿದೆ ಅಂತ ಹೇಳಿದ್ರೆ ಆ ಮಗುಗೆ ಎರಡೂ ಕಳತ್ರ ದೋಷಗಳಿದ್ದರೆ ಮತ್ತೆ ತೊಂದರೆ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ದ್ವಿಕಳತ್ರ ದೋಷ ಇದ್ದಂಥವ್ರಿಗೆ ಈ ಕೆಲವೊಂದು ಪರಿಹಾರಗಳಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಕುಂಭ ವಿವಾಹ, ಅರ್ಕ ವಿವಾಹ, ಈ ಕದ್ಲಿ ವಿವಾಹ ಅಂತ ಹೇಳ್ತೀವಿ. ಇದನ್ನ ಅಗತ್ಯ ಇದೆಯಾ ಮಾಡುವಂಥದ್ದು ಅನ್ನುವಂಥದ್ದನ್ನು ತಿಳ್ಕೊಂಡು ಮಾಡಬೇಕಾಗುತ್ತೆ. ಯಾರೇ ಜಾತಕವನ್ನು ಪರಿಶೀಲನೆ ಮಾಡಿದ್ರೇನು ಈ ಕಳತ್ರ ದೋಷ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ, ಯಾವ ನಕ್ಷತ್ರ ಮತ್ತು ರಾಶಿಯವರ ಜೊತೆ ಮದುವೆ ಆಗಬೇಕು ಅನ್ನುವಂಥದ್ದು ಅಥವಾ ಆಗಬಾರ್ದು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ಓಕೆ ಗುರುಜಿ, ಮತ್ತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ತಿಳಿಸ್ಕೊಡಿ. ಹಾಗಲೇ ರಾಹು ವಿಚಾರದಲ್ಲಿ ಮತ್ತೆ ಶುಕ್ರ ಕಾಂಬಿನೇಷನ್ಸ್ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೆ. ನೋಡಿ, ಯಾವಾಗಲೂ ಅಷ್ಟೇ ಈ ಸಪ್ತಮ ಸ್ಥಾನದಲ್ಲಿ ಶುಕ್ರ ರಾಹು ಇತ್ತು ಅಂತ ಹೇಳಿದ್ರೆ ರಾಹು ದಿಶೆ ಅಥವಾ ಚಂದ್ರ ದಿಶೆ ಆಗಬಹುದು ಅಥವಾ ಶುಕ್ರ ದಿಶೆ ಆಗಬಹುದು. ಇಂಥ ಸಂದರ್ಭದಲ್ಲಿ ಭುಕ್ತಿಗಳಿದ್ರೂ ಇದು ಅನ್ವಯ ಆಗುತ್ತೆ. ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಮದುವೆ ವಿಚಾರದಲ್ಲಿ ಪ್ರೇಮ ವಿವಾಹ ಆಗುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಇದೇ ಶುಕ್ರ ಮತ್ತು ಅದರ ಜೊತೆಗೆ ರಾಹು ಇದ್ದು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಗ್ರಹ ನೀಚ ಆಗಿದ್ದು ಅದೇ ದಶ ರಾಹು ದಶ 18 ವರ್ಷ ಇರುತ್ತೆ ಅಥವಾ ಶುಕ್ರ ದಶ 20 ವರ್ಷ ಇರುತ್ತೆ. ಈ ಎರಡು ದಶ ಮುಗಿಯೋ ಸಂದರ್ಭ ಏನಾದರೂ ಇತ್ತು ಅಂತ ಹೇಳಿದ್ರೆ ಇಷ್ಟಪಟ್ಟು ಮದುವೆ ಆಗಿದ್ರೇನು ಅಂದ್ರೆ ಪ್ರೇಮ ವಿವಾಹ ಆಗಿದ್ರೇನು ಅಲ್ಲೇನಾಗುತ್ತೆ, ಈ ಗ್ರಹ ಮೈತ್ರಕೂಟ ಅನ್ನುವಂಥದ್ದು ಏನಾದರೂ ಸರಿ ಇಲ್ಲ ಅಂದ್ರೆ ಅದು ವಿಚ್ಛೇದನವರೆಗೂ ಹೋಗುವಂಥದ್ದಿರುತ್ತೆ. ಅದಕ್ಕೆ ಈ ತರ ಕಾಂಬಿನೇಷನ್ಸ್ ನೋಡಬೇಕಾಗುತ್ತೆ. ಈಗಾಗಲೇ ಎರಡನೇ ಮದುವೆ ವಿಚಾರದಲ್ಲಿ ಈ ತರ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕೆಲವು ಗ್ರಹಗಳ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಶುಕ್ರ ಬಂದು ವೃಷಭ ರಾಶಿಯಲ್ಲಿ ಆಗಬಹುದು ಅಥವಾ ತುಲಾ ರಾಶಿಯಲ್ಲಿ ಆಗಬಹುದು ಇದ್ದು ರಾಹುವಿನ ದೃಷ್ಟಿ ಅಥವಾ ರಾಹುವೇ ಸ್ಥಿತವಾಗಿದ್ದಾನೆ ಅಂತ ಅಂದ್ರೆ ಶುಕ್ರ ರಾಹು ಕಾಂಬಿನೇಷನ್ಸ್ ಈ ವೃಷಭ ಮತ್ತೆ ತುಲಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಸಪ್ತಮ ಸ್ಥಾನ ಆಗಿತ್ತು ಅಂತ ಹೇಳಿದ್ರೆ ಈ ಮದುವೆ ವಿಚಾರದಲ್ಲಿ ಅಷ್ಟೇ ಅನ್ಯೋನ್ಯತೆಯಿಂದ ಇರ್ತಾರೆ. ಅದೇ ಏನಾದರೂ ಧನುರಾಶಿಯಲ್ಲಿ ಏನಾದರೂ ಇತ್ತು ಅಂದರೆ ನೋಡಿ, ಇದು ಕಾಂಬಿನೇಷನ್ಸ್ ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಆ ರಾಶಿಯ ಫಲದಿಂದನೂ ಅದೇ ಎರಡು ಗ್ರಹ ಆ ಒಂದು ಟೈಮಲ್ಲಿ ಒಳ್ಳೆ ಶುಭ ಫಲಗಳನ್ನು ಕೊಡ್ತಾ ಇರುತ್ತೆ ಆ ದಶಾಕಾಲದಲ್ಲಿ. ಅದೇ ನೋಡಿ ಧನುರಾಶಿಯಲ್ಲಾಗಲಿ ಅಥವಾ ಮೀನ್ ರಾಶಿಯಲ್ಲಿ ಏನಾದರೂ ಸಪ್ತಮ ಸ್ಥಾನ ಆಗಿದ್ರೆ ಅಂದರೆ ಈ ಮಿಥುನ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಶುಕ್ರ ಮತ್ತು ರಾಹು ಧನುಸ್ ರಾಶಿಯಲ್ಲಿರೋದಾಗಲಿ ಅಥವಾ ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ರಾಹು ಶುಕ್ರ ಇತ್ತು ಅಂದರೆ ಅವರು ಜೀವನ ಪರ್ಯಂತನೂ ಎರಡು ಮದುವೆ ಇಲ್ಲ ನಾಲ್ಕು ಮದುವೆ ಆದ್ರೇನು ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ, ಯಾವಾಗ್ಲೂ ನೆಮ್ಮದಿ ಇರೋದಿಲ್ಲ, ಸಮಸ್ಯೆಗಳು ಬರುತ್ತೆ. ಇದಕ್ಕೆ ನಾವು ಯಾವಾಗಲೂ ಅಷ್ಟೇ ಅತಿ ದೀರ್ಘಾವಧಿ ಕಾಲದವರೆಗೂ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಕಳತ್ರ ದೋಷ ಇದ್ದಾಗ ಮದುವೆ ಮುಂಚಿತವಾಗಿ ನಾವು ಹೇಳ್ತೀವಿ, ನೋಡಿ ಕುಂಭ ಕದಲಿ ವಿವಾಹ ಮಾಡಿ ಅಂತ. ಕೆಲವರು ಮದುವೆ ಬಹಳ ವಿಳಂಬವಾಗ್ತಾ ಇದೆ, ಮದುವೆನೇ ಆಗ್ತಾ ಇಲ್ಲ ಅಂತ ಹೇಳಿದಾಗನು ಇದನ್ನು ನಾವು ರೆಫರ್ ಮಾಡ್ತೀವಿ, ನೋಡಿ ಕುಂಭ ವಿವಾಹ ಮಾಡಿಸಿ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಈ ಸಪ್ತಮ ಸ್ಥಾನದಲ್ಲಿ ಮೀನ ಮತ್ತೆ ಧನುಸು ರಾಶಿಯಲ್ಲಿ ರಾಹು ಮತ್ತೆ ಶುಕ್ರರ ಫಲ ಅದು ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖವಾಗಿ ಇರಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಏನಾದರೂ ಮದುವೆ ಆಗಿದ್ರೂ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ದೂರ ದೂರ ಆಗುವಂಥದ್ದು ಅಥವಾ ಗಂಡ ಆಗ್ಬಹುದು ಅಥವಾ ಇಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಸಂಬಂಧ ಇಟ್ಕೊಳ್ಳುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಇವೆಲ್ಲ ಜೀವನ ಪರ್ಯಂತ ಇರುತ್ತೆ. ಇದಕ್ಕೆ ನೀವು ಸತತವಾಗಿ ರಾಹು ಯಂತ್ರ ಮತ್ತು ಗುರು ಯಂತ್ರ ಎರಡೂ ಸಹ ಯಾವಾಗಲೂ ಧಾರಣೆ ಮಾಡುವಂಥದ್ದು ಅಥವಾ ರತ್ನ ಧಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಜಪ ಮಾಡುವಂಥದ್ದು ಇದನ್ನು ವರ್ಷಕ್ಕೆ ಒಂದು ಸತಿ ಆದರೂ ರಾಹು ಮತ್ತು ಅದರ ಜೊತೆಗೆ ಈ ಗುರು ಆಗಬಹುದು ಅಥವಾ ರಾಹು ಆಗಬಹುದು ಅಥವಾ ಶುಕ್ರ ಆಗಬಹುದು, ಈ ಕಾಂಬಿನೇಷನ್ಸ್ ಇದ್ರೂ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಶುಕ್ರ ಮತ್ತು ರಾಹುವಿನ ಒಂದು ಮೂಲ ಬೀಜಾಕ್ಷರ ಮಂತ್ರವನ್ನು ಜಪಿಸುವಂಥದ್ದು, ವರ್ಷಕ್ಕೊಂದ್ಸತಿ ಶುಕ್ರಶಾಂತಿ ರಾಹುಶಾಂತಿಯನ್ನು ಮಾಡಿಸುವಂಥದ್ದು ಇದು ರೂಢಿಯಲ್ಲಿ ಇಟ್ಕೊಂಡ್ರೆ ಮದುವೆ ವಿಚಾರದಲ್ಲಿನೂ ಸಮಸ್ಯೆಗಳು ಈಗಾಗಲೇ ಕೋರ್ಟ್ ಕಚೇರಿವರೆಗೂ ಹೋಗಿದೆ, ಅದು ಸರಿ ಮಾಡ್ಕೊಳ್ಳೋಕೆ ಆಗುವುದಿಲ್ಲ ಅನ್ನುವಂಥದ್ದು ಇದ್ದಂಥ ಸಂದರ್ಭದಲ್ಲಿ ನಾನು ಇದೇ ಕಾಂಬಿನೇಷನ್ಸ್ ಇರೋರಿಗೆ ಕೊಟ್ಟಿದ್ದೆ, ಭಾಳ ಜನಕ್ಕೆ ಒಳ್ಳೆಯದಾಗಿದೆ, ಅದನ್ನು ಮಾಡ್ಕೋಬಹುದು. ಆದರೆ ಈಗಾಗಲೇ ಅದು ಕಂಪ್ಲೀಟ್ ಮುಗ್ದೋಗ್ಬಿಟ್ಟಿದೆ, ವಿಚ್ಛೇದನೆ ಆಗ್ಬಿಟ್ಟಿದೆ, ಇದು ಸರಿ ಮಾಡೋಕೆ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ ಕೆಲವೊಂದು ಜಾತಕದಲ್ಲೇ ಇರುತ್ತೆ ಅವರಿಗೆ, ಇದೇನು ಮಾಡಿದ್ರೇನು ಪರಿಹಾರ ಸಿಗೋದಿಲ್ಲ ಅನ್ನುವಂಥದ್ದು. ಆನಂತರ ಅದನ್ನು ಬಿಟ್ಟು ಬೇರೆ ನೋಡುವಂಥ ಸಂದರ್ಭದಲ್ಲಿ ಇದೇ ಕಾಂಬಿನೇಷನ್ಸು ಶುಕ್ರ ಮತ್ತು ಅದರ ಜೊತೆಗೆ ರಾಹು ಇದ್ದಂಥ ಸಂದರ್ಭದಲ್ಲಿ ಈ ರಾಹು ಗ್ರಹ ಏನಾದರೂ ಮಿಥುನ ರಾಶಿಯಲ್ಲಿ ಇದ್ದು ಶುಕ್ರ ತುಲಾ ಅಥವಾ ವೃಷಭ ರಾಶಿಯಲ್ಲಿದ್ದರೆ ಸಮಸ್ಯೆ ಬರೋದಿಲ್ಲ. ಆ ಥರ ಕಾಂಬಿನೇಷನ್ಸ್ ಇರುವಂತಹ ವಧು ಅಥವಾ ವರನ ಹುಡುಕುವಂಥದ್ದು ಇರಬೇಕಾಗುತ್ತೆ. ಈ ಥರ ನಾವು ಗ್ರಹಗಳ ಫಲವನ್ನು ನೋಡಿ ಜಾತಕಗಳನ್ನು ಪರಿಶೀಲನೆ ಮಾಡಿ ಎರಡನೇ ಮದುವೆಗೆ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.